ಎಲ್ರಿಗೂ ನಮಸ್ಕಾರ. ಪಾಪ ತುಂಬ ಎಲ್ಲರೂ ಅವರವರ ಅನಿಸಿಕೆಗಳನ್ನು ಕೇಳ್ಕೋಬೇಕಾದ್ರೆ ಕಾಯ್ಬೇಕು ನಾವು, ಯಾಕಂದ್ರೆ ಎಲ್ಲರೂ ಯಾರು ಮಾತಾಡಿಲ್ಲ, ನಾವಾದರೂ ತುಂಬಾನೇ ಮಾತಾಡಿದ್ದೀವಿ ಸಿನಿಮಾ ಬಗ್ಗೆ. ಸೊ ಆದ್ರಿಂದ ಮೊದಲು ವೇದಿಕೆಯಲ್ಲಿ ಆಕ್ಚುಲಿ ನಮ್ಮ ಹಿರಿಯ ಕಲಾವಿದರಂತ ಮುಖ್ಯಮಂತ್ರಿ ಚಂದ್ರು ಸರ್ಯಿಂದ ಹಿಡಿದು ಗಿರಿಜಮ್ಮನಿಂದ ಹಿಡಿದು ಅಲ್ಲಿಂದ ಇಲ್ಲಿ ತನಕ ಪೂರಾ ಎಲ್ಲ ನಮ್ಮ ಕಲಾವಿದರಿಗೂ ಮೊದಲು ಅಟ್ಲಿ ಕಂಗ್ರಾಟ್ಸ್ ಅಂಡ್ ಥ್ಯಾಂಕ್ ವರ್ಕಿಂಗ್ ಇನ್ ದಿಸ್ ಮೂವಿ. ಸಂಪೋದ್ ಅವರು ಕೂಡ ಪಾಪ ಅಲ್ಲಿಂದ ಬಂದಿದ್ದಾರೆ. ಸೊ ಇನ್ನು ಜಾಸ್ತಿ ನಾನು ಮಾತಾಡಲ್ಲ. ಈಗ ನಿಮ್ಗಳಿಗೆ ನಾವು ಪ್ರಶ್ನೆ ಇದೆ, ಯಾಕಂದ್ರೆ ಮೊದಲೆಲ್ಲ ನಾವು ಮಾತಾಡ್ತಿದ್ದೆ ಸಿನಿಮಾ ನೀವು ನೋಡಿರಲ್ಲ, ಈಗ ಸಿನಿಮಾ ನೀವು ನೋಡಿದ್ದೀರ, ಈಗ ನಿಮ್ಗಳ ಪ್ರಶ್ನೆ ಏನಿದ್ರು ಕೂಡ ಕೇಳಿರ್ಬೇಕು. ಎನಿಥಿಂಗ್ ಯಾರನ್ನ ಏನಾದ್ರು ಪ್ರಶ್ನೆಗಳಿದ್ಯಾ? ಯಾಕಂದ್ರೆ ಮೊದಲು ತುಂಬಾ ಪ್ರಶ್ನೆಗಳು ಹಚ್ಚಿನ ನಾವು ಟೀಸರ್ ಲಾಂಚ್ ಮಾಡ್ಬೇಕಾದ್ರೆ ಕೂಡ ಎಲ್ಲ ಪ್ರಶ್ನೆಗಳು ಕೇಳ್ತಿದ್ರು, ಬಟ್ ಈಗ ಪ್ರಶ್ನೆಗಳು ಕೇಳ್ಬೋದು ನೀವು ಸಿನಿಮಾ. ಸರ್ ನಮಸ್ತೆ. ನಮಸ್ಕಾರ ಸರ್. ಹಂಗ ಅಂದ್ಬಿಟ್ಟು ಸರ್ ತುಂಬಾ ಜನ ನಿಮ್ಗೆ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ನಂಗೆ ಪ್ರಶ್ನೆ ಕೇಳಬೇಕು ಅಂತೇನಿಲ್ಲ, ಎಲ್ಲ ನಮ್ಮ ಯೂಟ್ಯೂಬರ್ ಪರವಾಗಿ ನಿಮ್ಗೆ ಒಂದು ಚಿಕ್ ಗಿಫ್ಟ್ ಕೊಡಬೇಕು ಅಂತ ಬಂದಿದ್ದೀನಿ. ಕೊಡ್ಬೋದು ಸರ್? ಕೊಡ್ಬೋದು ಸರ್, ಖಂಡಿತ. ನಾನು ಮತ್ತೆ ಇಸ್ಕೊಳ್ತೀನಿ ಸರ್, ಹೇಳಿ ನಿಮಿಷ, ಇದನ್ನು ಮುಗಿಸ್ಬಿಟ್ಟು ನಾನೇ ಬರ್ತೀನಿ. ನನಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ. ಬಟ್ ಇಟ್ಸ್ ನಾಟ್ ಎ ನಾರ್ಮಲ್ ಗಿಫ್ಟ್, ಒಂದು ಕ್ರಾಂತಿ ಮ್ಯಾಜಿಕ್ ಬುಕ್ ಸರ್. ಹೌದಾ? ಸರಿ ಸರ್, ಸರಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಥ್ಯಾಂಕ್ಸ್. ಪ್ರಶ್ನೆ ಯಾವುದೂ ಇಲ್ಲ, ಶಾರದಾ ಮೇಡಮ್ ಅವ್ರಿಗೆ ನಮಸ್ಕಾರ. ಹಿಂದೆ ಕೂತ್ಕೊಂಡು ಅಷ್ಟು ಕೆಳಗಡೆ ಕೂತ್ಕೊಂಡಾರ, ನೀವು ನಿಂತ್ಕೊಂಡು ಕಾಣಿಸಲ್ಲಪ್ಪ ನಮ್ಗೆ. ಯಾ ಹೇಳಿ ಮಾ. ಎಸ್ ಮಾ. ಒಂದ್ ಕಡೆ ಕಂಗ್ರಾಚುಲೇಷನ್ಸ್ ಸಕ್ಸಸ್ ಹೆಚ್ಚಿದಕ್ಕೆ, ಫಿಲಂ ಹಿಟ್ ಆಗಿದ್ದಕ್ಕೆ. ನೀವು ಆಕ್ಚುಲಿ ಈ ಫಿಲಂನ ಪ್ರತಿ ಸತಿ ನೀವು ಹೇಳ್ತಾ ಇದ್ರಿ ಇದೊಂದ್ ಮೆಸೇಜ್ ಗವರ್ಮೆಂಟ್ ಸ್ಕೂಲ್ ಬಗ್ಗೆ, ಅದು ಎಷ್ಟು ರೀಚ್ ಆಗಿದೆ, ಅದು ನಿಮ್ಗೆ ಖುಷಿ ಆಗಿದೆಯಾ, ಅದು ಇಂಪಾರ್ಟೆಂಟ್ ಆಗಿತ್ತು ನಿಮ್ಗೆ? ಯಾವಾಗ್ಲೂ ನಾನು ತುಂಬಾ ಹಳೆಯ ವಿಷಯ ಮಾತಾಡಲ್ಲಮ್ಮ. ಇವತ್ತು ಬರ್ತಾ ನಾನು ಹೆಸರಕ್ಕೂ ಇಷ್ಟಪಡ್ತೇನೆ, ನಮ್ಮ ಪಿ ಸಿ ಮೋಹನ್ ಅವ್ರ ಮಗ ರಿತಿನ್ ಅಂತಿದ್ದಾನೆ, ಅವ್ನು ಫೋನ್ ಮಾಡಿದ್ದ. ಅವ್ನೇ ನಾನು ತಿರುಪತಿಗೆ ಹೋಗಿದ್ದಂತ ಹೇಳ ಅಲ್ಲಿದ್ದೀನಿ ಇಲ್ಲಿ ನನಗೆ, ಬಟ್ ಒಂದು ಮಾತು ಹೇಳ್ದಮ್ಮ, ತುಂಬಾ ಚೆನ್ನಾಗಿತ್ತು. ಎಲ್ಲಿವರೆಗೂ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ, ಪ್ರತಿಯೊಬ್ಬ ಎಮ್ ಎಲ್ ಎ ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ ನಾನು ರೆಡಿ ಮಾಡಿಸ್ತೀನಿ ಕಣೆ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಎಲ್ಲ ಕಣ ಕಾಂತಿ ರೋಡ್ ಇದ್ದಾರೆ, ಎಲ್ಲರೂ ಹಂಗೆ ಹೇಳ್ತಾರೆ. ನಾನು ಇಸಾಕ ರೆವಲ್ಯೂಷನ್ ರೆವಲ್ಯೂಷನ್ ಬೇಕಾ, ಲೈಕ್ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನನಗೂ ಸ್ವಲ್ಪ ಜನ ಹೇಳಿದ್ರು. ದೇರ್ ಇಸ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸತ್ಯ ಅಲ್ಲ ಅಂದ್ರೆ, ನಮ್ಮ ಸಿನಿಮಾ ಓಪನ್ ಆಗಿ ಒಂದು ವಾರ ಆಯ್ತಪ್ಪ, ಇದು ಒನ್ ನೈಟ್ ಅಲ್ಲ ಆಗಂತ ಕೆಲಸ ಅಲ್ವಮ್ಮ. ಪಾಪ ಎಲ್ಲರೂ ಸೇರ್ಬೇಕು. ಪ್ರತಿಯೊಂದು ಸಿನಿಮಾನವರು ಪ್ರತಿಯೊಂದು ನಟನಿಗೆ ಒಂದು ಪಾಠ ಕಲಿಸುತ್ತೆ. ಕ್ರಾಂತಿ ಕಲಿಸಿದ ಪಾಠ ಏನು, ಇದರಿಂದ ನೀವು ಕಲಿತು ಮುಂದಿನ ಸಿನಿಮಾಗೆ ಏನು ಒಂದು ಥಾಟ್ ಪ್ರೊಸೆಸ್ ಬಿಲ್ಡ್ ಮಾಡ್ತಾ ಇದ್ರಿ? ಆದ್ರೂ ಏನೋ ಒಂದು ಪಾಠ ಅಂತ ನಿಮ್ಗೊಂದು ಅನ್ಸಿರ್ಬೋದಲ್ಲ ಸರ್? ಕಲಿತಾನೆ ಇರ್ತೀರಾ ಸರ್? ಓಕೆ, ಸೊ ಇದೊಂದು ಕಲ್ತ್ಕೊಂಡೆ ಮತ್ತೆ ಇನ್ನೊಂದು ಕಲ್ತ್ಕೊಂಡೆ, ಕಲಿತಾನೆ ಇರ್ತೀರಾ? ಈಗ ಗೊತ್ತಿಲ್ವಲ್ಲ, ಈಗ ಆಕ್ಚುಲಿ ಇಷ್ಟು ಜನ ನನಗೇನಂದ್ರೆ ಒಂದೇನಂತಾರೆ, ದೋಸ್ತ್ಗಳು ಎಷ್ಟು ಜನ ಇದ್ರೆ ಅಂತಲ್ಲ, ದುಷ್ಮಾನ್ಗಳು ಎಷ್ಟು ಜನ ಇದ್ರೆ ಅಂತ ಗೊತ್ತಾಗ್ತದೆ. ಓಕೆ, ಸೊ ಅದು ಒಂದು ಪಾಠ ಅಲ್ವಾ ಸರ್? ಈ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು. ಆಗ್ಲಿ ಸರ್, ಸಿನಿಮಾ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಸರ್. ದರ್ಶನ್ ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ ಸರ್, ಬಾಕ್ಸ್ ಆಫೀಸ್ ಕೊಟ್ಟಿದ್ದೀವಿ ಸರ್, ಸುಲ್ತಾನ ಸರ್. ಇನ್ನೊಂದು ವಿಷಯ ಅಲ್ಲಲ್ಲ, ಒಂದೇನಂದ್ರೆ ಸೆಲೆಬ್ರಿಟಿಗಳು ಸರ್, ಅವರು ಸರ್ ಸಿನಿಮಾ ಸೊ ಸೆಲೆಬ್ರಿಟಿ ಸೆಲೆಬ್ರಿಟಿಗಳ ಜೊತೆಗೆ ಡಿಜಿಟಲ್ ಮೀಡಿಯಾಗೂ ನೀವು ಇವತ್ತು ಕರೆದು ಬಿಟ್ಟು ಇಷ್ಟೊಂದೆಲ್ಲ ಒಂದು ಪ್ರೀತಿ ತೋರಿಸಿದೀರ. ಸೊ ಎಲ್ಲ ನನ್ನ ಮಾಧ್ಯಮ ರಂಗದವರ ಪರವಾಗಿ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲ ಸರ್, ಮೇಡಮ್ ಇಟ್ಸ್ ಎ ಗ್ರೇಟ್ ಇನಿಶಿಯೇಟಿವ್. ಬಟ್ ಸಕ್ಸಸ್ ಆದಾಗ ಯಾ ಅದನ್ನು ತೋರಿಸೋಣ. ಸಕ್ಸಸ್ ಆದ್ರೆ ಮಾತ್ರ ನಾವುಗಳಿಗೆ ಬಂದು ಕೂತ್ಕೊಳ್ಳೋದು, ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾನೇ ಬೇರೆ ಯಾರು ಬೇಡ. ಈಗ ಖರ್ಚು ಹಾಕಮ್ಮ, ಇದೊಂದು ರೂಮ್ ರೆಂಟ್, ಇಷ್ಟು ಜನ ಆರ್ಟಿಸ್ಟ್, ಇದೆಲ್ಲ ಬಂದು ಕೂತ್ಕೊಂಡು ಸುಮ್ ಸುಮ್ನೆ ಹೋಗ್ಕೊಳಕ್ಕೆ ನಮ್ಗೆ ನಾಯಿ ಕಚ್ಚಿದ್ಯಾ? ಹೌದೌದು. ಆಮೇಲೆ ಜನಗಳ ಮುಂದೆ ಅಷ್ಟೇ ನಾವು ಬರ್ತಾ ಇರೋದು, ನಾವೇ ನಮ್ಮ ಮನೆಗೆ ಹಾಕೊಂಡು ನೋಡ್ತಾರ, ನಾವು ಜನಗಳು ಏನ್ ರಿವ್ಯೂ ಕೊಡ್ತಾ ಇದಾರೆ. ಇವತ್ತು ಆಕ್ಚುಲಿ ಎಷ್ಟು ಫ್ಯಾಮಿಲಿಗಳು ಬಂದು ನೋಡ್ತಾ ಇದೆ ನಿಜವಾಗ್ಲೂ. ಆಕ್ಚುಲಿ ಆಫ್ಟರ್ ಎ ಲಾಂಗ್ ಟೈಮ್ ನನಗೂ ಆಕ್ಚುಲಿ ಒಂದಷ್ಟು ರಿಪೋರ್ಟ್ಗಳು ನಾವು ತಗೊಳ್ತೀವಿ.
ತುಂಬಾ ಸಮಯದ ನಂತರ ಒಂದಷ್ಟು ಜನ ಫ್ಯಾಮಿಲಿಗಳು ಬಂದು ಕುತ್ಕೊಂಡು ಸಿನಿಮಾ ನೋಡ್ಬಿಟ್ಟು ಒಂದು ಒಳ್ಳೆ ರಿವ್ಯೂ ಕೊಟ್ಟು ಹೋಗ್ತಾರೆ ಅಂತಾಗ ಆ ಎಲ್ಲ ಫ್ಯಾಮಿಲಿಗಳಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೇನಾದ್ರು ಕೇಳೋದಿದ್ರೆ ಕೇಳ್ರಿ. ಯಾಕಂದ್ರೆಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಆಟ್ಸ್ ಆಫ್ ಥ್ಯಾಂಕ್ ಯು ಹಾಗೇನೆ ಹರಿಗೆ ಬಿ ಸುರೇಶ್ ಸರ್ಗೆ ಆ್ಯಂಡ್ ನಮ್ಮ ಸೈಲೆಂಟ್ ಕಿಲ್ಲರ್ ಕರ್ನಾಟಕಗೆ ಆಕ್ಚುಲಿ ಹೇಳಲೇಬೇಕು. ಆಮೇಲೆ ಅಪ್ಪ ಸರ್ ಪಾಪ ಕೇಳ್ತಾರಲ್ಲ ಇಂಜಿನ್ ಬೋರ್ ಆಗಿದೆ ಸರ್ ಚೆನ್ನಾಗಿ ಓಡ್ತಿದ್ಯಾ ಸೆಕೆಂಡ್ ಇಂಜಿನ್. ಸೊ ಈಗ ಇನ್ನೂ ಹಂಗೆ ಇದಾರೆ. ಸೊ ಇದೇ ತರ ಇರಿ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇನ್ನೊಂದು ಸೇರ್ಬೇಕು ಟೈಮ್ ತಗೊಳ್ತಾರೆ ಬಟ್ ಆಗುತ್ತೆ ಖಂಡಿತ. ಯಾಕಂದ್ರೆ ಅಷ್ಟು ಮೆಸೇಜ್ ಅವ್ರು ಹೋಗಿದ್ಯಲ್ಲ ಅಷ್ಟು ಮೆಸೇಜ್ ಹೋದ್ಮೇಲೆ ಖಂಡಿತ ಆಕ್ಚುಲಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಈಗ ಮಾಡೋದಕ್ಕೆ. ಸೊ ಒಳ್ಳೇದಲ್ಲ ಅವಾಗ ಕ್ರಾಂತಿ ಮೂಲಕ ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಮೆಸೇಜ್ ಎಲ್ಲ. ಆದ್ರೆ ಇವತ್ತು ಒಂದೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾಗೆ ನಾವೇನ್ ಕಷ್ಟಪಟ್ಟು ಹೋಗಿಲ್ವೋ ಅದು ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಒಂದೇಳದ ಸಿನಿಮಾ ಅದು. ಬಟ್ ನಿಜವಾಗ್ಲೂ ನಾವು ಪಬ್ಲಿಸಿಟಿ ನಾವೇನ್ ಮಾಡ್ತಾ ಇದ್ರು ಹತ್ತರಷ್ಟು ಅಂದ್ರೆ ನಾನು ಹೇಳೋದೊಂದು ಹತ್ತರಷ್ಟು ಅದನ್ನ ನೆಗೆಟಿವ್ ಮಾಡಕ್ ಹೋಗ್ತಿದ್ರು. ಅವ್ರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ನೆಗೆಟಿವ್ ಎಷ್ಟು ಮಾಡ್ತಾ ಇದಾರೋ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅಕ್ಕಪಕ್ಕದ ಕೆಲವರು ಯಾರು ಸಿನಿಮಾ ನೋಡಿದಿರೋರು ಕೂಡ ಹೋಗ್ಬಿಟ್ಟು ನೋಡ್ಕೊಂಬಂದು ನಂಗೆ ಹೇಳಿದ್ರೆ ದರ್ಶನ್ ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ ನೀವು ಯಾಕೆ ಸರೇನೆ ಅಲ್ಲ ಇಷ್ಟು ಕೆಟ್ಟ ಕಮೆಂಟ್ ಹಾಕಿದ್ರೆ ಏನು ಇಷ್ಟು ಕೆಟ್ಟ ಏನು ಕೆಟ್ಟದ ಕಮೆಂಟ್ ಹಾಕಿದ್ರೆ ನಮ್ಮ ಹೋಗಿ ನೋಡ್ಕೊಂಬಂದ್ರೆ ಈಗ ನಾನೊಂದು ಕಮೆಂಟ್ ಹಾಕ್ತೀನಿ ಅಂತ. ಆಮೇಲೆ ಇನ್ನೊಂದು ಆಕ್ಚುಲಿ ನಿಮ್ಗೆ ಗೊತ್ತಾಗ್ಬೋದು, ಬುಕ್ ಮೈ ಶೋ ಟಿಕೆಟ್ ತಗೊಂಡ್ರೆ ನೀವು ಕಮೆಂಟ್ ಹಾಕ್ಬೋದು. ಸಿ ಕೆಟ್ಟದ ಹಾಕೋದಕ್ಕೋಸ್ಕರ ಅವ್ರು ನನ್ನ ಟಿಕೆಟ್ ಕೊಡ್ತಾರೆ ಮುಟ್ಟಾಗ್ರೆ ಅದು ಅರ್ಥ ಆಗಲ್ಲ. ಅಯ್ಯೋ ಟಿಕೆಟ್ ತಗೋತಾ ಇದೀನಿ ಅಂತ ನಾನು ಬುದ್ಧಿ ಕೊಡೋ ಅವ್ರಿಗೆ. ರೈಟ್ ಅವ್ರ ನಾನು ಈ ಸಿನಿಮಾ ದುಡ್ಡು ಕೊಟ್ಬಿಟ್ಟು ನಾನು ಕಮೆಂಟ್ ಹಾಕ್ತಾ ಇದ್ದೀನಲ್ಲ ನಾನು ಎಂತ ಮುಟ್ಟಾಳ ಅಂತ ಅವ್ರು ಅನ್ಸ್ತಾ ಇಲ್ವಾ. ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್, ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ. ಯಾಕಂದ್ರೆ ಯಾವತ್ತೂ ಸಕ್ಸಸ್ ಅನ್ನೋದು ಇದು ಒಬ್ಬನ ಕೈಲಿ ಆಗಲ್ಲ. ಪ್ರತಿ ಒಬ್ಬ ನನ್ನ ಸೆಲೆಬ್ರಿಟಿಗೆ ನಾನು ಇಲ್ಲಿಂದ ಅವ್ರ ಏನು ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆಮೇಲೆ ಕೆಲವು ಯೂಟ್ಯೂಬರ್ಸ್ ನಾನು ಪ್ರತಿಯೊಬ್ಬರು ನನ್ನ ಯಾಕಂದ್ರೆ ಅವತ್ತು ನಾನು ಒಂದು ಮಾತಾಡಿದೆ ಫಸ್ಟ್ ಟೈಮ್ ನಾನು ಕೂತ್ಕೊಂಡಾಗ ನೀವು ಪ್ಲಸ್ ಆರ್ ಹಾಕಿ ಪಬ್ಲಿಸಿಟಿ ನೀಡ್ತೀನಿ, ಮೈನಸ್ ಆರ್ ಹಾಕಿ ಪಬ್ಲಿಸಿಟಿ ನೀಡ್ತೀನಿ, ಆದರೂ 101% ನಾನು ಪಬ್ಲಿಸಿಟಿಗೆ ಇರ್ತೀನಿ. ಅರ್ಥ ಆಯ್ತಾ? ಹಂಗಂತ ಹೇಳಿ ಕೆಟ್ಟ ಕಮೆಂಟ್ ಮಾಡಿದ್ರೆ ಅದು ಅವ್ರವ್ರ ಇಷ್ಟ. ನಾನು ನಿಜವಾಗ್ಲೂ ಆ ಕಮೆಂಟ್ಸ್ ಬಗ್ಗೆ ಆ ರಿವ್ಯೂ ಬಗ್ಗೆ ನಾನು ಆಕ್ಚುಲಿ ಇದು ಕೇಳಲ್ಲ. ಯಾಕೆ ಚೆನ್ನಾಗಿರೋ ತಗೋಬೇಕಾದ್ರೆ ಚೆನ್ನಾಗಿಲ್ಲದಿರೋದು ತಗೋಬೇಕು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇಟ್ಸ್ ಗುಡ್ ಆ್ಯಂಡ್ ಫೈನ್, ನೋ ಪ್ರಾಬ್ಲಮ್. ಪಾಪ ಅವ್ರಿಗೂ ಅದು ಎಷ್ಟು ಪೇ ಆಗ್ತದೆ ನಮಗೂ ಗೊತ್ತಿರಲ್ಲ ಈಗ. ಟು ಬಿ ಆನೆಸ್ಟ್ ಮ್ಯಾಮ್, ಯಾಕಂದ್ರೆ ನಾವುಗಳು ನೋಡ್ತಾ ಇರ್ತೀವಲ್ಲ, ಹಿಂಗೆ ಸ್ಕ್ರೋಲ್ ಹೋಗ್ತಾನೆ ಇರ್ತೀವಿ, ಇಲ್ಲಿರೋದೇ ಏನೇನು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಓಕೆ ಅಂದ್ರೆ ಹಾಕಿದ್ರೆ ನೋಡ್ಬೇಕು ಅಂತ ಖಂಡಿತ ಇಲ್ಲ. ಆಮೇಲೆ 100 ಜನದಲ್ಲಿ ರೇಷಿಯೋ ನಾವು ತಗೊಂಡ್ರೆ 80 ಜನ ಓಕೆ ಅಂದ್ರೆ 20 ಜನ ತಪ್ಪು ಹೇಳಲೇಬೇಕು. ಯಾವ ಎಲ್ಲರೂ ಹೋಗ್ಬಿಟ್ರೆ ಆಮೇಲೆ ದೇವ್ರ ಹಾಕ್ಬಿಡ್ತೀವಿ. ಸ್ವಲ್ಪ ತೆಗಳೋರು ಇರ್ಬೇಕು. ಇದೇ ಮಹಾರಾಜರಿಗೆ ಬಹುಪರ ಹೇಳಕ್ ಎಷ್ಟು ಜನ ಇರ್ತಾರೋ ಒಂದಷ್ಟು ಜನ ದುಡ್ಡು ಕೊಟ್ಬಿಟ್ಟು ಇಟ್ಕೊಳ್ತಾ ಇದ್ರಂತ ಅವ್ರು. ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಯೂಶಲಿ ಹೇಳ್ತಾರೆ ಅಂದ್ರೆ ಎಲ್ಲರೂ ಬರೀ ಮಹಾರಾಜನ ಹೊಗಳ್ತಾನೆ ಇರ್ತಾರೋ ಅವ್ನು ತೆಗಳ್ಬೇಕಲ್ಲ.